ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟರ್ಸ್ ಮಾತ್ರ ಪ್ರತಿದಿನ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಅಂದ್ರೆ ಪ್ರತಿದಿನ ಯೂಟ್ಯೂಬ್ ನಲ್ಲಿ ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ, ಆದ್ರೆ ಬಟ್ ಅವರೊಂದು ಯೂಟ್ಯೂಬ್ ಶಾರ್ಟ್ಸ್ ವ್ಯೂಸ್ ಎಷ್ಟು ಬರ್ತದೆ? 0, 20, 30, 40, 50 ಈ ರೀತಿ ವ್ಯೂಸ್ ಬರ್ತದೆ. ಇದರಿಂದ ನಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟರ್ಸ್ ಪ್ರತಿದಿನ ಕಷ್ಟಪಟ್ಟು ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಿದ್ರೆ, ಆದ್ರೆ ಬಟ್ ಅವ್ರಿಗೆ ಯೂಟ್ಯೂಬ್ ಶಾರ್ಟ್ಸ್ಗೆ ಸರಿಯಾಗಿ ರಿಚ್ ಅನ್ನು ಸಿಗ್ತಿಲ್ಲ, ಸರಿಯಾಗಿ ವ್ಯೂಸ್ ಬರ್ತಾ ಇಲ್ಲ. ಆದ್ರೆ ಬಟ್ ನನಗೆ ಈ ಒಂದು ತುಂಬಾ ಸಿಂಪಲ್, ಕೆಲವೊಂದಷ್ಟು ಸೆಟ್ಟಿಂಗ್ಸು, ಕೆಲವೊಂದಷ್ಟು ಟ್ಯಾಗ್ಸ್ ಮತ್ತೆ ಅದ್ರ ಜೊತೆ ಕೆಲವೊಂದಷ್ಟು ಹ್ಯಾಶ್ಟ್ಯಾಗ್ ಕೂಡ ನಾನು ಹೇಳ್ತೀನಿ. ಇಷ್ಟು ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ರೆ 100% ಗ್ಯಾರಂಟಿ ಇರುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮ್ಯಾಕ್ಸಿಮಮ್ ಇಲ್ಲ ಅಂದ್ರೂ ಕೂಡ 1K ವ್ಯೂಸ್ ಬರುತ್ತೆ. ಅಂದ್ರೆ 1000 ವ್ಯೂಸ್ ಬರುತ್ತೆ, 1000, 2000, 3000, 4000 ವ್ಯೂಸ್ ಬರುತ್ತೆ. ಯಾಕಪ್ಪ, ನಿಮ್ಮೊಂದು ಯೂಟ್ಯೂಬ್ಸಿಗೆ ಮ್ಯಾಕ್ಸಿಮಮ್ ಅಂದ್ರೆ 1000, 2000 ವ್ಯೂಸ್ ಬಂದ್ರೆ ಅದು ಬೆಟರ್, ಅದು ಒಳ್ಳೇದೇ. ಆದ್ರೆ ಬಟ್ ಅದಕ್ಕಿಂತ ತೆಳಗಡೆ ವ್ಯೂಸ್ ಬರುತ್ತೆ, ಅದು ಅಂದ್ರೆ ವ್ಯೂಸ್ ಬರ್ತಾ ಇದ್ದಾರೆ ಅಂದ್ರೆ ಅದರಿಂದ ಏನಾಗುತ್ತೆ, ನಮಗೆ ತುಂಬಾ ಬೇಜಾರಾಗುತ್ತೆ. ಆದ್ರೆ ಬಟ್ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ವ್ಯೂಸ್ ಅನ್ನೋದು ಯಾವ ರೀತಿ ಪಡ್ಕೊಳ್ಳೋದು ತುಂಬಾ ಸಿಂಪಲ್. ನನಗೆ ಗ್ಯಾರಂಟಿ ಆಗತ್ತೀನಿ, ಯಾವ್ದೊಂದು ಪೇಕ್ ಅಲ್ಲ, ಗ್ಯಾರಂಟಿ ಆಗುತ್ತೆ. ನನಗೆ ಕೆಲವೊಂದಷ್ಟು ಹೇಳ್ತೀನಿ, ಇಷ್ಟು ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಇದರ ರಿಸಲ್ಟ್ ಅನ್ನೋದು ನೀವೇ ನೋಡ್ತಾರೆ. ಯಾಕಂದ್ರೆ ಈಗ ಎಕ್ಸಾಮ್ ಬಂದಂತ ರಿಸಲ್ಟ್ ಯಾವ ರೀತಿ ಬರುತ್ತೆ ಅದೇ ರೀತಿ ಕೂಡ ಇದರ ರಿಸಲ್ಟ್ ಅನ್ನು ನೀವೇ ನಿಮ್ ಕಣ್ ಮುಂದೆ ನೋಡ್ತೀರಾ. ಅದು ಯಾವ ರೀತಿ ಏನು ಎಲ್ಲ ನನಗೆ ಇವನ್ನ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಇವತ್ತು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಂಬಂಧ ಪ್ಲೀಸ್ ಗರ್ಲ್ಸ್ ಆನ್ ವಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಕ್ಲಬ್ ಬಟನ್ ಅನ್ನೋದೇ ಕ್ಲಿಕ್ ಮಾಡಿದ್ರೆ ಇವತ್ತು ಸ್ಟಾರ್ಟ್ನ ಬನ್ನಿ. ಮೊದಲೇ ಬಂದ್ಬಿಟ್ಟು ಶಾರ್ಟ್ಸ್ ಕ್ರಿಯೇಟರ್ಸ್ ಎಲ್ಲರಿಗೂ ಹೇಳ್ಬಿಡ್ತೀನಿ, ಯಾಕಂದ್ರೆ ಯೂಟ್ಯೂಬ್ನಲ್ಲಿ ಪ್ರತಿದಿನ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ ಶಾರ್ಟ್ಸ್ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅವ್ರದ್ದೊಂದು ಡ್ರೀಮ್ ಮೈಂಡಲ್ಲಿ ಬೇಗ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡಬೇಕು, ಬೇಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೋನಿಟೈಸೇಷನ್ ಮಾಡ್ಕೊಳ್ಬೇಕು ಅಂತ ಅವ್ರದ್ದೊಂದು ಡ್ರೀಮ್ ಇರುತ್ತೆ, ಅವ್ರ ಕನಸಾಗಿರುತ್ತೆ. ಅದಕ್ಕೋಸ್ಕರ ಯೂಟ್ಯೂಬ್ ಶಾರ್ಟ್ಸ್ ಇರೋ ಕ್ರಿಯೇಟರ್ಸು ದಿನಾಲು ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಆದ್ರೆ ಬಟ್ ಅವರೊಂದು ಯೂಟ್ಯೂಬ್ ಶಾರ್ಟ್ಸ್ಗೆ ಸರಿಯಾಗಿ ವ್ಯೂಸ್ ಅನ್ನೋದು ಬರಲ್ಲ, ಅದರಿಂದ ತುಂಬಾ ಬೇಜಾರಾಗ್ತಾ ಇರ್ತಾರೆ. ಅಂದ್ರೆ ತುಂಬಾ ಬೇಜಾರಾಗಿರುತ್ತೆ, ತುಂಬಾ ಜನರಿಗೆ ಒಂದು ಯೂಟ್ಯೂಬ್ ಸಮಸ್ಯೆನೇ ಸಾಕು ಅನ್ಸಿರುತ್ತೆ. ಆದ್ರೆ ಬಟ್ ನನಗೆ ಕೆಲವೊಂದಷ್ಟು ಹೇಳ್ತೇನೆ, ಕೆಲವೊಂದಷ್ಟು ಸೆಟ್ಟಿಂಗ್ಸ್ ಮಾಡಿದ್ರೆ ಮತ್ತೆ ಅದ್ರ ಜೊತೆ ಕೆಲವೊಂದಷ್ಟು ಟ್ಯಾಗ್ಸ್ ಮತ್ತೆ ಟೈಟಲ್ ಅಲ್ಲಿ ನೀವು ಕೆಲವೊಂದಷ್ಟು ಇದು ಮಾಡಿದ್ರೆ ಸಾಕು, ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ಗೆ ಆಟೋಮೆಟಿಕ್ 1000 ಆರಾಮಾಗಿ ವ್ಯೂಸ್ ಬರುವ, ನೀವು ಆರಾಮಾಗಿ ಈಸಿಯಾಗಿ ಗ್ರೋ ಅಂದ್ರೆ ವ್ಯೂಸ್ ತಗೊಳ್ಬಹುದು. 1000 ಆರಾಮಾಗಿ ವ್ಯೂಸ್ ಬರುತ್ತೆ, 100% ಗ್ಯಾರಂಟಿ ಹೇಳ್ತಾ ಇದ್ದೀನಿ. ನನಗೆ ಮೊದಲೇ ಬಿಟ್ಟು 1000 ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ನೀವು ಕೂಡ ನಾನು ಹೇಳಿದಂಗೆ ಸಿಂಪಲ್ ಆಗಿ ನೀವು ಕೂಡ ಮಾಡಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಜಸ್ಟ್ ಈಗ ನಾನು ನಿಮಗೆ ಮೊದಲೇ ಮುಟ್ಟು ಸೈರಿನ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ತುಂಬಾ ಸಿಂಪಲ್ ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈರಿನ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ನೀವು ಏನು ಮಾಡಿ, ನಿಮ್ಮೊಂದು ಮೊಬೈಲ್ ತೊಗೊಂಡು ನೀವು ಏನು ಮಾಡಿ, ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನೀವು ಎಲ್ಲರೂ ಆಂಡ್ರಾಯ್ಡ್ ಮೊಬೈಲ್, ನಾವೆಲ್ಲರೂ ಕೂಡ ಆಂಡ್ರಾಯ್ಡ್ ಮೊಬೈಲ್ ವೀಡಿಯೋ ಮಾಡ್ತೀವಿ, ಆಂಡ್ರಾಯ್ಡ್ ಮೊಬೈಲ್ ಇರುತ್ತೆ, ಅದಕ್ಕೋಸ್ಕರ ನೀವು ಏನು ಮಾಡಿ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಆಲ್ ಅಂತ ಸಿಂಬಲ್ ಇದೆ, ಅದರ ತೆಳಗಡೆ ಒಂದು ಕಣ್ ಸಿಂಬಲ್ ಕಾಣ್ತೆ ನೋಡಿ, ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಕನ್ ಲೋಗೋ ತೋರಿಸ್ತಾ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಟ್ರೆಂಡಿಂಗು, ಶಾಪಿಂಗು, ಮ್ಯೂಸಿಕ್ ಅಂತ ಬರುತ್ತೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ನೀವು ಏನು ಮಾಡ್ಬೇಕಪ್ಪ, ತುಂಬಾ ಸಿಂಪಲ್, ಟ್ರೆಂಡಿಂಗ್ ಅಂತ ಒಂದಿದೆ, ಜಸ್ಟ್ ಆ ಟ್ರೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ. ಈ ಟ್ರೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನಂದ್ರೆ ಆಲ್ ರೌಂಡ್ ಟ್ರೆಂಡಿಂಗ್, ಯೂಟ್ಯೂಬ್ ಅಲ್ಲಿ ಏನು ಟ್ರೆಂಡ್ ನಡೆದಿದೆ, ಯಾವ ವೀಡಿಯೋ ಟ್ರೆಂಡ್ ಆಗಿದೆ ಎಲ್ಲ ನಿಮ್ಗೆ ತೋರಿಸುತ್ತೆ, ಇಲ್ಲಿ ನೀವು ನೋಡ್ಕೊಳ್ಬಹುದು. ಆದ್ರೆ ಬಟ್ ಇಲ್ಲಿ ನೀವು ನೋಡ್ಕೊಳ್ಳಿ, ಇದು ಮೊದಲನೇ ವೀಡಿಯೋ ಅಲ್ಲ, ಇದು ನೋಡಿ ಟ್ರೆಂಡಿಂಗ್ ವೀಡಿಯೋ, ಇದು ಮೊದಲನೇ ಟ್ರೆಂಡ್ ಅಂದ್ರೆ ಟಾಪ್ ಟ್ರೆಂಡ್ ಅಲ್ಲಿ ಇರುವಂತಹ ವಿಡಿಯೋ ಇದು ನೋಡಿ. ಎಷ್ಟು 13 hours ಅಲ್ಲಿ ಎಷ್ಟು ವ್ಯೂಸ್ ಬಂದಿದೆ, 5 million ವ್ಯೂಸ್ ಬಂದಿದೆ, 5.8 million ವ್ಯೂಸ್ ಬಂದಿದೆ. ಸೆಕೆಂಡ್ ಇದು ಲಾಂಗ್ ವಿಡಿಯೋ, 2 ನಿಮಿಷ ವಿಡಿಯೋ. ಅದೇ ಜೊತೆ ಅದ್ರ ಜೊತೆಗೆ ಸೆಕೆಂಡ್ ಟ್ರೆಂಡಿಂಗ್ ಅಲ್ಲಿ ನೋಡ್ಕೊಳ್ಳಿ, 9 hours ಅಲ್ಲಿ 1 million ವ್ಯೂಸ್ ಬಂದಿದೆ, 1.5 ಬಂದ್ಬಿಟ್ಟು 1 million ವ್ಯೂಸ್ ಬಂದಿದೆ. ಅದೇ ಜೊತೆಗೆ ನೀವು ಏನು ನೋಡ್ಕೊಳ್ಳಿ, ಮೇಲ್ಗಡೆ ಕೂಡ ಶಾರ್ಟ್ಸ್ ಕೂಡ ತೋರಿಸುತ್ತೆ, ಶಾರ್ಟ್ಸ್ ಮತ್ತೆ ಗೇಮಿಂಗ್ ಏನಾದ್ರು ಇದ್ರೆ ತೋರಿಸುತ್ತೆ. ಅದರಂತೆ ನೀವು ತೆಳಗಡೆ ಸ್ವೈಪ್ ಮಾಡಿ, ಸ್ವೈಪ್ ಮಾಡಿದ ತಕ್ಷಣ ನಿಮಗೆ ತೋರಿಸುತ್ತೆ ಮೇನ್ ಇಂಪಾರ್ಟೆಂಟ್ ಟ್ರೆಂಡಿಂಗ್ ಶಾರ್ಟ್ಸ್ ಅಂತ ತೋರಿಸುತ್ತೆ. ಈ ಟ್ರೆಂಡ್ ಅಂದ್ರೆ ಟ್ರೆಂಡಿಂಗ್ ಶಾರ್ಟ್ಸ್ ಅಂದ್ರೆ ಟಾಪ್ 1 ಅಲ್ಲಿ ಇದೆ ನೋಡಿ, ಎಷ್ಟು ವ್ಯೂಸ್ ಬಂದಿದೆ ನೋಡ್ಕೊಳ್ಳಿ, ಈ ಶಾರ್ಟ್ಸ್ಗೆ 8 million ಅಂದ್ರೆ ಸಾರಿ 5 million ವ್ಯೂಸ್ ಬಂದಿದೆ. ಸೆಕೆಂಡ್ ಟಾಪ್ ಟ್ರೆಂಡಿಂಗಲ್ಲಿ ಇರುವಂತಹ ವ್ಯೂಸ್ ಅಂದ್ರೆ ಶಾರ್ಟ್ಸ್ಗೆ ಎಷ್ಟು ಬಂದಿದೆ, 13 million ವ್ಯೂಸ್ ನೋಡ್ಕೊಳ್ಳಿ, 3 million, 9 million ನೋಡ್ಕೊಳ್ಬಹುದು ವ್ಯೂಸ್ ಯಾವ ರೀತಿ 1 million, ಈ ರೀತಿ ವ್ಯೂಸ್ ಅನ್ನೋದು ಬರ್ತಾ ಇದೆ ಇದು ಟ್ರೆಂಡಿಂಗ್. ನೀವು ಏನ್ ಮಾಡಬೇಕು, ತುಂಬಾ ಸಿಂಪಲ್, ಏನ್ ಮಾಡೋದಂದ್ರೆ ತುಂಬಾ ಸಿಂಪಲ್. ಯಾವ ಒಂದು ಟ್ರೆಂಡಿಂಗ್ ಶಾರ್ಟ್ಸ್ ಇದೆ ಈಗ 15 ಅಂದ್ರೆ ಈ ಒಂದು ಶಾರ್ಟ್ಸ್ಗೆ 15 million ವ್ಯೂಸ್ ಬಂದಿಲ್ಲ, ಜಸ್ಟ್ ಏನು ಮಾಡೋಂಗಿಲ್ಲ, ಈ ಒಂದು ಶಾರ್ಟ್ಸ್ ಓಪನ್ ಮಾಡೋದು. ಈ ಒಂದು ಶಾರ್ಟ್ಸ್ ಓಪನ್ ಮಾಡಿ ನಾವ್ ಏನ್ ಮಾಡ್ಬೇಕು, ಜಸ್ಟ್ ಈ ಶಾರ್ಟ್ಸ್ ನ ನಿಮ್ಗೆ ಆಫ್ ಮಾಡ್ತೀನಿ ನೋಡ್ಕೊಳ್ಳಿ. ಈ ಶಾರ್ಟ್ಸ್ ಓಪನ್ ಮಾಡಿ ನೀವು ಏನ್ ಮಾಡ್ಬೇಕು, ತುಂಬಾ ಸಿಂಪಲ್. ಈ ಶಾರ್ಟ್ಸ್ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಡಿಸ್ಕ್ರಿಪ್ಷನ್ ಅನ್ನೋ ಒಂದು ಆಪ್ಷನ್ ಬರುತ್ತೆ, ಆ ಜಸ್ಟ್ ಆ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವ್ರು ಏನು ಹಾಕಿದಾರಲ್ಲ ತೆರಳ ಬಂತು, ಈ ಹ್ಯಾಶ್ಟ್ಯಾಗ್ ಮೇನ್ ಇಂಪಾರ್ಟೆಂಟ್ ನೋಡಿ, ಈ ಹ್ಯಾಶ್ಟ್ಯಾಗ್ ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಅವ್ರು ಏನು ಹಾಕಿದಾರಲ್ಲ ಈ ಹ್ಯಾಶ್ಟ್ಯಾಗ್, ಇದು ಕನ್ನಡ ಶಾರ್ಟ್ಸ್ ನೋಡ್ಕೊಳ್ಳಿ, ಕನ್ನಡ ಇಂಗ್ಲೀಷ್ ಎಲ್ಲ ಹಾಕಿದ್ರೆ ಈ ಹ್ಯಾಶ್ಟ್ಯಾಗ್ ನೀವು ಮೋರ್ ಮೇಲೆ ನೋಡಿ, ಈ ಹ್ಯಾಶ್ಟ್ಯಾಗ್ ಏನಾಗಿದ್ರೆ ಈ ಹ್ಯಾಶ್ಟ್ಯಾಗ್
ನೀವು ನೋಡಿ ಕಾಮಿಡಿ ಪಣ್ಯ ಅಂತ ಹೇಳಿ ಹ್ಯಾಶ್ಟ್ಯಾಗ್ ಹಾಕಿದ್ರೆ, ಇದರದೊಂದು ಹ್ಯಾಶ್ಟ್ಯಾಗ್ ನೀವು ಕೂಡ ಕಾಪಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈಗೇನು ಈ ವಿಡಿಯೋ ಒಂದು ಅಂದ್ರೆ ಈ ಒಂದು ಶಾರ್ಟ್ಸ್ ಏನು ವೈರಲ್ ಇದೆ, ಈ ಶಾರ್ಟ್ಸ್ ಇವರ ನೇಮ್ ಇದೆಲ್ಲ ಚಾನೆಲ್ ನೇಮು, ಈ ಚಾನೆಲ್ ನೇಮ್ ಕೂಡ ನೀವು ಏನ್ ಮಾಡ್ಕೊಳ್ಳಿ ನೋಟ್ಪ್ಯಾಡದಲ್ಲಿ ಬರ್ಕೊಳ್ಳಿ. ಯಾಕಪ್ಪ ಅಂತ ನಾನು ನಿಮ್ಗೆ ಹೇಳ್ತೇನೆ, ಇವನ್ನೆಲ್ಲ ಮಾಡ್ಕೋಬೇಕು. ಈ ಮೇನ್ ಇಂಪಾರ್ಟೆಂಟು ಟ್ರೆಂಡಿಂಗ್ ಅಲ್ಲಿ ಟಾಪ್ ಒನ್ ಅಲ್ಲಿ ಇರುವಂತಹ ಹ್ಯಾಶ್ಟ್ಯಾಗ್ ಅಂದ್ರೆ ಟಾಪ್ ಒನ್ ಅಲ್ಲಿ ಇರುವಂತಹ ಶಾರ್ಟ್ಸ್ ಇಡೋದು, ಆ ಒಂದು ಚಾನಲ್ ಏನು ಹ್ಯಾಶ್ಟ್ಯಾಗ್ ಹಾಕಿದ್ರೆ ಹ್ಯಾಶ್ಟ್ಯಾಗ್ ತಗೊಳ್ಳಿ, ಅದ್ರ ಜೊತೆ ಅವ್ರ ಟೈಟಲ್ ಏನಿದ್ರೆ ಟೈಟಲ್ ನೋಡಿ, ಅದ್ರ ಜೊತೆಗೆ ಅವರೊಂದು ಯೂಟ್ಯೂಬ್ ಚಾನಲ್ ನೇಮ್ ತಗೊಳ್ಳಿ, ಸೆಕೆಂಡ್ ಅಲ್ಲಿ ಇರೋ ಟ್ರೆಂಡಿಂಗ್ ಅದ್ರದ್ದು ಒಂದು ಸೇಮ್ ಮಾಡಿ, ಇನ್ ಥರ್ಡ್ ಬಂದ್ಬಿಟ್ಟು ಇದೆಲ್ಲ ಮೂರು ಬಿಲಿಯನ್. ಇದಕ್ಕೆ ಏನ್ ಹಾಕಿದ್ರೆ ಇಲ್ಲಿ ನೋಡ್ಕೊಳ್ಬಹುದು, ಇದ್ರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಏನೆಲ್ಲ ಹ್ಯಾಶ್ಟ್ಯಾಗ್ ಹಾಕಿದ್ರೆ ಇದನ್ನು ಹ್ಯಾಶ್ಟ್ಯಾಗ್ ತಗೊಳ್ಳಿ, ಇದಕ್ಕೆ ಹ್ಯಾಶ್ಟ್ಯಾಗ್ ಹಾಕಿಲ್ಲ. ಆಕ್ಚುಲಿ ಬಂದ್ಬಿಟ್ಟು ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾರೆ, ಇಲ್ಲೇನು ನಿಮ್ ಸಜೆಷನ್ ಆಗ್ತಲ್ಲ, ಇದೆಲ್ಲ ಆಲ್ರೌಂಡ್ ಹೊರದೇಶ ಅಂದ್ರೆ ಬೇರೆ ಬೇರೆ ಕಂಟ್ರಿಲ್ ಕೂಡ ಎಲ್ಲ ಶಾರ್ಟ್ಸ್ ವೈರಲ್ ಇದ್ದು, ಯೂಟ್ಯೂಬ್ ಟ್ರೆಂಡ್ ಇದ್ದು. ಈ ಒಂದು ಶಾರ್ಟ್ಸ್ ಅಲ್ಲಿ ಕೆಲವೊಂದಷ್ಟು ಶಾರ್ಟ್ಸ್ಗೆ ಹ್ಯಾಶ್ಟ್ಯಾಗ್ ತೋರಿಸುತ್ತೆ ನಿಮಗೆ, ಕೆಲವೊಂದಷ್ಟು ಶಾರ್ಟ್ಸ್ ಹ್ಯಾಶ್ಟ್ಯಾಗ್ ತೋರಿಸಲ್ಲ ಯೂಟ್ಯೂಬ್ ದವರು. ಅದರ ಒಟ್ಟಿಗೆ ನಮ್ಮ ಇಂಡಿಯಾದಲ್ಲಿ ಇರುವಂತ ನೋಡಿ ಶಾರ್ಟ್ಸ್ ಅಂತ ಇದೆ, ಜಸ್ಟ್ ನಾನು ತೋರಿಸ್ತೀನಿ ನೋಡಿ, ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದೆಲ್ಲ ನಮ್ಮ ಇಂಡಿಯಾದಲ್ಲಿ ಇರೋದು. ಜಸ್ಟ್ ಇಲ್ಲಿ ಬರುತ್ತೆ ಕೆಲವೊಂದಷ್ಟು ಶಾರ್ಟ್ಸ್ಗೆ, ಈ ಕೆಲವೊಂದಷ್ಟು ಶಾರ್ಟ್ಸ್ ಏನು ಹ್ಯಾಶ್ಟ್ಯಾಗ್ ಇದೆಲ್ಲ, ಆ ಹ್ಯಾಶ್ಟ್ಯಾಗ್ ನೋಡ್ಕೊಳ್ಳಿ ಈಗ ತೋರಿಸ್ತಾ ಇದ್ರ. ಈ ಒಂದು ಹ್ಯಾಶ್ಟ್ಯಾಗ್ ನೋಡಿ, ಈ ಒಂದು ಹ್ಯಾಶ್ಟ್ಯಾಗ್ ಏನಿದೆ, ಜಸ್ಟ್ ಈ ಹ್ಯಾಶ್ಟ್ಯಾಗ್ ನೀವು ಏನು ಮಾಡೋದು ಕಾಪಿ ಮಾಡ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟ್ ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಓಕೆ ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತಾರೆ, ಡಿಸ್ಕ್ರಿಪ್ಷನ್ ನೋಡಿ ಅವ್ರು ಟ್ಯಾಕ್ಸ್ ಅಲ್ಲಿ ಹಾಕಿದ್ರು ನೋಡಿ, ಅಂದ್ರೆ ಟೈಟಲ್ ಅಲ್ಲಿ ಹಾಕಿದ್ರೆ ನೋಡಿ, ನೋಡ್ಕೊಳ್ಳಿ ವೈಟಿ ಶಾರ್ಟ್ಸ್ ಕಾಮಿಡಿ ಪನ್ನಿ ಮತ್ತೆ ರಿಲೇಟೆಡ್ ಟೇಬಲ್ ಅಂತ ಇದೆ. ಜಸ್ಟ್ ಇನ್ನು ನೋಡೋದು ಈ ರೀತಿ ನೀವು ಏನು ಹ್ಯಾಶ್ಟ್ಯಾಗ್ ನೀವು ತಗೊಳ್ಬೋದು, ಒಂದು 10 ಒಂದು 20 ಹ್ಯಾಶ್ಟ್ಯಾಗ್ ತಗೊಳ್ಳಿ. ಈ ರೀತಿ ತಗೊಂಡ ನಂತರ ನೀವು ಏನು ಮಾಡ್ಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಸೈಟ್ ಅಪ್ಲೋಡ್ ಮಾಡ್ಬೇಕು. ಆದ್ರೆ ಬಟ್ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ನೀವು ಏನು ಮಾಡ್ಬೇಕು ಅಂದ್ರೆ ತುಂಬಾ ಸಿಂಪಲ್ ಒಂದು ಅಪ್ಲಿಕೇಶನ್ ಇದೆ. ಈ ಒಂದು ಹ್ಯಾಶ್ಟ್ಯಾಗ್ ಅಂದ್ರೆ ಒಂದು ಅಪ್ಲಿಕೇಶನ್ ಇರುತ್ತೆ ನನಗೆ ಏನಪ್ಪ ಅಂದ್ರೆ ಟ್ಯಾಕ್ಸ್ ಟೂಲ್ಸ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ, ನಾನು ಸೈಡ್ ತೋರಿಸ್ತಾ ಇರ್ತೀನಿ. ಆ ಒಂದು ಅಪ್ಲಿಕೇಶನ್ ನೀವು ಏನು ಮಾಡ್ಕೋ, ಈ ಜಸ್ಟ್ ಈ ಲಿಂಕ್ ಸೇರಿದಲ್ಲ ಈ ಒಂದು ವಿಡಿಯೋ ಲಿಂಕ್, ಆ ವಿಡಿಯೋ ಲಿಂಕ್ ಶೇರ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಅಪ್ಲಿಕೇಶನ್ ನೀವು ಏನು ಮಾಡೋದು ಡೈರೆಕ್ಟ್ ಲಿಂಕ್ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡೋದ್ರೆ ಏನಂತೆ, ಅವ್ರು ಏನು ಟ್ಯಾಗ್ ಹಾಕಿದ್ರೆ ಅಂದ್ರೆ ಹ್ಯಾಶ್ಟ್ಯಾಗ್ ಬೇರೆ ಟ್ಯಾಗ್ ಬೇರೆ, ಟ್ಯಾಗ್ಸ್ ಏನು ಹಾಕಿದ್ರೆ ಆ ಟ್ಯಾಗ್ಸ್ ಕೂಡ ತೋರಿಸುತ್ತೆ, ಆ ಟ್ಯಾಗ್ಸ್ ಕೂಡ ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ನೀವು ಏನು ಮಾಡ್ಕೋ, ಜಸ್ಟ್ ನೀವು ಅವರು ನಿಮ್ಮ ಒಂದು ಯೂಟ್ಯೂಬ್ ಸೈಡ್ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕು, ಏನು ಮಾಡ್ಕೋ ಆ ಟೈಟಲ್ ಅಂದ್ರೆ ಟೈಟಲ್ ವಿಡಿಯೋ ಅಪ್ಲೋಡ್ ಮಾಡುವಾಗ ಟೈಟಲ್ ಮೇನ್ ಇಂಪಾರ್ಟೆಂಟ್ ಟೈಟಲ್ ಏನು ಯಾವ ಟಾಪಿಕ್ ಇದೆ ಅದರ ಟೈಟಲ್ ಹಾಕಿ ಅದ್ರ ಜೊತೆ ನೀವು ನೋಡಿ ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಹ್ಯಾಶ್ಟ್ಯಾಗ್ ನೀವು ತಗೊಂಡಿರೋ ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್, ಆ ಒಂದು ಹ್ಯಾಶ್ಟ್ಯಾಗ್ ಏನು ಮಾಡಿ ಟೈಟಲ್ ಮುಂದೆ ಸ್ಲ್ಯಾಶ್ ಹಾಕಿ ಹ್ಯಾಶ್ಟ್ಯಾಗ್ ಹಾಕಿ ಅದ್ರ ಜೊತೆಗೆ ನೀವು ಏನು ಮಾಡಿ ಡಿಸ್ಕ್ರಿಪ್ಷನ್ ಕೂಡ ಹ್ಯಾಶ್ಟ್ಯಾಗ್ ಹಾಕಿ ಅದ್ರ ಜೊತೆ ಡಿಸ್ಕ್ರಿಪ್ಷನ್ ಏನು ಮಾಡಿ ಇವರೊಂದು ಯೂಟ್ಯೂಬ್ ಚಾನಲ್ ನೀವು ಯಾರು ಕೊಟ್ಟು ಮೆನ್ಷನ್ ಮಾಡಿ, ಮೀನ್ಸ್ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ. ಈ ರೀತಿ ನೀವು ಮೆನ್ಷನ್ ಮಾಡಿ ಸಾಕು, ಆಟೋಮೆಟಿಕ್ ನಿಮಗೆ ಏನಿರುತ್ತೆ ಆಟೋಮೆಟಿಕ್ ವ್ಯೂಸ್ ಅನ್ನೋದು ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಟೋಮೆಟಿಕ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಶಾರ್ಟ್ಸ್ ಅಲ್ಲಿ 50 ವ್ಯೂಸ್ ಬರೋ ಕೂಡ ಮ್ಯಾಕ್ಸಿಮಮ್ ಅವ್ರು 1000 ವ್ಯೂಸ್ ಬರೋದಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ. ಆದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಯಾಕಂದ್ರೆ ರಿಸಲ್ಟ್ ಬರ್ಬೇಕಾದ್ರೆ ಎಕ್ಸಾಮ್ ಬರೋದ ತಕ್ಷಣ ರಿಸಲ್ಟ್ ಬರಲ್ಲ, ಅದೇ ರೀತಿ ಇದ್ರದೊಂದು ಸ್ವಲ್ಪ ನಾವು ವೇಟ್ ಮಾಡಬೇಕು. ಇದು ಮೇನ್ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಯೂಟ್ಯೂಬ್ ಕ್ರಿಯೇಟರ್ಸ್ ಈ ರೀತಿ ಮಾಡಬೇಕು. ಇಷ್ಟು ಮಾಡಿದ್ರು ಕೂಡ ನಿಮಗೆ ಯೂಟ್ಯೂಬ್ ನಲ್ಲಿ ವ್ಯೂಸೇ ಬರದಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಸೆಕೆಂಡ್ ಸ್ಟೆಪ್. ಸೆಕೆಂಡ್ ಅಂದ್ರೆ 100% ಇದು ಮಾಡಿದ್ರೆ ನಿಮ್ಗೆ ಕೂಡ ಯೂಟ್ಯೂಬ್ ಚಾನಲ್ 100% ಗ್ಯಾರಂಟಿ ಆಗುತ್ತೆ ವ್ಯೂಸ್ ಅನ್ನೋದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಅಂದ್ರೆ ತುಂಬಾ ಸಿಂಪಲ್, ನೀವು ಏನ್ ಮಾಡ್ಬೇಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೆಲವೊಂದಷ್ಟು ಸೆಟ್ಟಿಂಗ್ ಮಾಡ್ಕೋ, ಸೆಟ್ಟಿಂಗ್ ಮಾಡ್ಕೊಂಡು ನೋಡಿ ಕ್ರೋಮ್ ಅಲ್ಲಿ ಓಪನ್ ಅಂದ್ರೆ ಕ್ರೋಮ್ ಅಲ್ಲಿ ಓಪನ್ ಮಾಡಿ ಯೂಟ್ಯೂಬ್ studio.com ಓಪನ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ ತಕ್ಷಣ ಸೆಟ್ಟಿಂಗ್ಸ್ ಅಂತ ಸಿಂಬಲ್ ಇದೆ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಚಾನಲ್ ಅಂತ ಇದೆ. ಈ ಚಾನಲ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ನಿಮ್ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದರ ತರ ತೆರಬಿಟ್ಟು ಈ ಕೀಬೋರ್ಡ್ಸ್ ಅಂತ ಏನಿದಿಲ್ಲ, ಇದೆಲ್ಲ ನೀವು ಕೀಬೋರ್ಡ್ಸ್ ಹಾಕ್ಬೇಕು. ಶಾರ್ಟ್ಸ್ ವಿಡಿಯೋ ಮಾಡ್ತಾರೆ, ಶಾರ್ಟ್ಸ್ ರಿಲೇಟೆಡ್ ನಿಮ್ ಚಾನಲ್ ನೇಮು ಎಲ್ಲ ನೀವು ಕೀಬೋರ್ಡ್ಸ್ ಹಾಕ್ಬೇಕು. ಯಾವ ರೀತಿ ಶಾರ್ಟ್ಸ್ ವಿಡಿಯೋ, ವೈರಲ್ ಶಾರ್ಟ್ಸ್, ಟ್ರೆಂಡಿಂಗ್ ಶಾರ್ಟ್ಸ್ ಮತ್ತೆ ಅದ್ರ ಜೊತೆಗೆ ಕನ್ನಡ ಎಕ್ಸ್ಪೆರಿಮೆಂಟು, ಕನ್ನಡ ಶಾರ್ಟ್ಸ್, ಈ ರೀತಿ ನೀವು ಏನು ಹ್ಯಾಶ್ಟ್ಯಾಗ್ ಹೋಗೋದು. ನಿಮ್ಗೆ ಅಂದ್ರೆ ಕೀಬೋರ್ಡ್ಸ್ ಇದೆ, ಈ ಕೀಬೋರ್ಡ್ಸ್ ಎಲ್ಲ ನೀವು ಹಾಕ್ಬೇಕು. ಇದು ಎಷ್ಟು 500 ಕೀಬೋರ್ಡ್ಸ್ ಅವೈಲೇಬಲ್ ಇರುತ್ತೆ, 500 ಕೀಬೋರ್ಡ್ಸ್ ಹಾಕ್ಬೋದು. ಈ ಕೀಬೋರ್ಡ್ ಹಾಕೋದ್ರೆ ಏನಂತೆ, ಸರ್ಚಿಂಗ್ ನಿಮ್ಮ ಯೂಟ್ಯೂಬ್ ಚಾನಲ್ ಸಜೆಷನ್ ಆಗುತ್ತೆ, ನಿಮ್ಮ ವಿಡಿಯೋ ಕೂಡ ಸಜೆಷನ್ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್, ತುಂಬಾ ಯೂಸ್ ಕೊಡುತ್ತೆ. ಈ ರೀತಿ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನೆಕ್ಸ್ಟ್ ಅಪ್ಲೋಡಿಂಗ್ ಸಿಸ್ಟಮ್ ಅಂದ್ರೆ ಅಪ್ಲೋಡಿಂಗ್ ಮೇಲೆ ಹೋಗಿ ಇಲ್ಲಿ ಅಡ್ವಾನ್ಸ್ ಏನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೇನ್ ಇಂಪಾರ್ಟೆಂಟ್ ಅದರಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕ್ಯಾಟಗರಿ. ಈ ಕ್ಯಾಟಗರಿ ಮೇನ್ ಇಂಪಾರ್ಟೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾರೆ, ಯಾವ ಒಂದು ಕ್ಯಾಟಗರಿ ಬಗ್ಗೆ ವಿಡಿಯೋ ಮಾಡ್ತಾರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಟೆಕ್ ಮಾಡ್ತಿದ್ದಾರೆ, ಟೆಕ್ ಬಗ್ಗೆ ಮಾಡಿ ಗೇಮಿಂಗ್ ಮಾಡ್ತಾರೆ, ಗೇಮಿಂಗ್ ಜಾಸ್ತಿ ಅಂದ್ರೆ ಈಗ ನಾನು ನಿಮಗೆ ಫೋಕಸ್ ಮಾಡ್ತಾ ಇದ್ದಾರೆ, ನೀವು ಆಲ್ರೌಂಡ್ ಮಾಡ್ತಾ ಇದ್ರೆ ಪೀಪಲ್ ಏನು ಬ್ಲಾಗ್ ಮಾಡಿ ಕ್ಲಿಕ್ ಮಾಡಿ. ಯಾಕಂದ್ರೆ ಈ ಒಂದು ಟಾಪಿಕ್ ಮೇಲೆ ಈ ಒಂದು ಕ್ಯಾಟಗರಿಯಲ್ಲಿ ಆಡಿಯನ್ಸ್ ಅನ್ನು ತುಂಬಾ ಜನ ಇದ್ದಾರೆ, ಈ ಕ್ಯಾಟಗರಿ ಮೇಲೆ ಜನರು ತುಂಬಾ ಇದ್ದಾರೆ, ತುಂಬಾ ಜನ ನೋಡ್ತಾ ಇದ್ದಾರೆ, ಯಾಕಂದ್ರೆ ಬ್ಲಾಗ್ ತುಂಬಾ ವೈರಲ್ ಆಗ್ತಿದೆ. ಈ ರೀತಿ ನೀವು ಈ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡು ಲಾಗಿನ್ ಸೆಲೆಕ್ಟ್
ಈ ರೀತಿ ಮಾಡ್ಬೇಕು. ಯಾಕಂದ್ರೆ ಯೂಟ್ಯೂಬ್ ಮೇಲೆ ಎಷ್ಟೇ ಶಾರ್ಟ್ ಶಾರ್ಟ್ ಮಕ್ಕಳು ಮಾಡಿದ್ರು ವ್ಯೂಸ್ ಬರ್ತಲ್ಲ ಅದನ್ನ ಬರ್ತಲ್ಲ ಅಂತ ಪ್ರತಿಯೊಬ್ಬರು ಇದು ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದೆ ಈ ಒಂದು ರೀತಿ ಮಾಡ್ಕೊಂಡು ನಿಮ್ಮೊಂದು ಚಾನಲ್ ಶಾರ್ಟ್ ಶಾರ್ಟ್ ವೈರಲ್ ಮಾಡ್ಕೊಳ್ಳಿ. ಆಯ್ತಾ, ಇವತ್ತು ಮುಂಚೆ ಪ್ರತಿಯೊಬ್ಬ ಕನ್ನಡ ಟಿಕೆಟ್ಸ್ ಎಲ್ಲ ನಮ್ಮ ಕನ್ನಡ ಟಿಕೆಟ್ಸ್ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಪ್ರತಿಯೊಬ್ಬರು ಕೂಡ ಜೇನು ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.